ಶಾಸಕ ಎಂಬಿ ಪಾಟೀಲ್ ನೀರಾವರಿ ಮಂತ್ರಿ ಗುಂಗಿನಿಂದ ಇನ್ನೂ ಹೊರಬಂದಿಲ್ಲ ಎಂದು ಸ್ವಪಕ್ಷೀಯ ಇಂಡಿ ಶಾಸಕ ಯಶವಂತ ರೈಗೌಡ ಪಾಟೀಲ್ ಕಿಡಿಕಾರಿದ್ರು ವಿಜಯಪುರದಲ್ಲಿ ಮಾತನಾಡಿದ ಅವರು ನನ್ನ ಮತಕ್ಷೇತ್ರದಲ್ಲಿ ಶಾಸಕ ಎಂಬಿಪಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಅಲ್ಲದೆ ಸರ್ಕಾರಕ್ಕೆ ನಾವು ಮನವಿ ಮಾಡುವ ಸ್ಥಾನ ಹಾಗೂ ವಿರೋಧ ಪಕ್ಷದಲ್ಲಿದ್ದೇವೆ ಆ ಪರಿಜ್ಞಾನ ಕೂಡ ಎಂಬಿ ಪಾಟೀಲ್ ಗೆ ಇರಬೇಕು ಎಂದು ವಾಗ್ದಾಳಿ ಮಾಡಿದ್ರು ಇನ್ನು ಸಾಕಷ್ಟು ವಿಷಯಗಳಿವೆ ಶಬ್ದ ಸಂಗ್ರಹ ಬಹಳ ಇದೆ ಅದಕ್ಕಾಗಿ ಎಂಬಿಪಿ ಬದಲಾಗಿ ಎಂದು ಹೇಳುತ್ತೇನೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ರು ಅವರ ಯೋಜನೆ ಇನ್ನು ಕೆಲವು ನಮ್ಮತ್ರ ಬಾಕಿ ಇದೆ ನಿಮಗೆ ಹೇಳಬೇಕಂದ್ರೆ ಡಿಎನ್ ದೇಸಾಯಿ ಅವರು ನಿಗದಿಪಡಿಸಿರತಕ್ಕಂತ ನೀರಿನ ಮಿತಿಗೆ ಅನುಗುಣವಾಗಿ ಒಂದು ಯೋಜನೆಯನ್ನು ತಯಾರು ಮಾಡಿ ಸರ್ಕಾರದ ಮೇಲೆ ನಿರಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದು ಪ್ರಿವಿಯಸ್ ಗವರ್ನಮೆಂಟ್ ಹಿಡಿದು ಸೋ ಅದು ರೇವಣ ಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಅದು ಇಂಡಿ ಮತ್ತು ಚರ್ಚಣ ಭಾಗಕ್ಕೂ ಸ್ವಲ್ಪ ಅನುಕೂಲ ಆಗ್ತದೆ ಸೋ ನನ್ನ ಪ್ರದೇಶದ ಜನರಿಗೆ ಅದರಲ್ಲಿ ಏನು ಹೂರ್ತಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೊಂದರೆ ಏನಿದೆ ಆ ಪ್ರದೇಶಕ್ಕೆ ಸಾವಳ ಸಂಘದ ಗುಡ್ಡ ಅಂತರ ನಮ್ಮ ಇಡಿ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ ಪ್ರದೇಶದ ಗುಡ್ಡ ಅದು 640 ಹೈಟ್ ಸೊ ಅಲ್ಲಿ ಒಂದು ಆ ಲಿಫ್ಟ್ ಡೈರೆಕ್ಟ್ ಪೈಪ್ಲೈನ್ ಪೈಪ್ ತಂದು ಅಲ್ಲಿ ಅದನ್ನ ಪೈಪ್ಲೈನ್ ಮುಖಾಂತರ ನೀರು ತಂದು ಅಲ್ಲಿಂದ ನಾವು ನೀರು ಬಿಟ್ಟಿವಿ ಅಂದ್ರೆ ನಮ್ಮ ಎಲ್ಲಾ ಗ್ರಾಮಗಳಿಗೆ 31 ಗ್ರಾಮಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಆಗ್ತೋ ಅನ್ನುವಂತ ಚಿಂತನೆಯಿಂದ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ನೀಡಿದ್ದೀನಿ ಸೊ ಇವತ್ತಿಗೂ ಸರ್ಕಾರ ನನಗೆ ಅರ್ಥ ಆಗ್ತದೆ ನಮಗೆ ನಿಮಗೂ ಅರ್ಥ ಆಗ್ತದೆ ಸರ್ಕಾರಗಳು ಆರ್ಥಿಕ ಪರಿಸ್ಥಿತಿಯನ್ನ ಕರೋನಾ ಮಹಾಮಾರಿಯಿಂದ ರೆವೆನ್ಯೂ ತೊಂದರೆಯಲ್ಲಿರೋದ್ರಿಂದ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡಬೇಕಾಯ್ತು ಆಗಂಗಿಲ್ಲ ಆಗೋದಿಲ್ಲ ಅಂತ ಸೂಕ್ಷ್ಮ ಪರಿಜ್ಞಾನ ನಮಗಿದೆ ಅದರೂ ಸಹಿತ ಆದ್ಯತೆಗೆ ಅನುಗುಣವಾಗಿ ಆ ಬಾಧಿತ ಪ್ರದೇಶಕ್ಕೆ ಏನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡ್ರಾಟ್ ಎಫೆಕ್ಟೆಡ್ ಏರಿಯಾ ಅಂತ ನಾವು ಕರೀತೀವಿ 100 ಇಯರ್ಸ್ ಶಾರ್ಟ್ ರೇನ್ಫಾಲ್ ಏರಿಯಾ ಅಂತ ನಾವು ಕರೀತೀವಿ ಬರೀ ಅದು ನನ್ನ ಭಾಗ ಅಷ್ಟೇ ಅಲ್ಲ ಅದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಆಗಿರ್ಬೋದು ಚಡ್ಚಾಣ ಹೊಸದಾಗಿ ಇಂಡಿ ಸಿಂಧಗಿ ಅಫಜಲ್ಪುರ್ ದಕ್ಷಿಣ ಸೋಲಾಪುರ್ ಅಕ್ಕಲಕೋಟ್ ಈ ಎಲ್ಲ ಪ್ರದೇಶದೊಳಗೆ 100 ಇಯರ್ಸ್ ನೀವು ತೆಗೆದ್ರಿ ಅಂದ್ರೆ 78 ವರ್ಷ ಮಳೆ ಕಡಿಮೆ ಆಗಿರತಕ್ಕಂತ ಉದಾಹರಣೆಯಲ್ಲಿದೆ ನಾನು ಅದಕ್ಕಾಗಿನೇ ನಮ್ಮ ಸರ್ಕಾರ ಇದ್ದಾಕ್ರೆ ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿಸಿದೆ ನಾನು ನೀರಿನ ಆಳ ಎಷ್ಟಕ್ಕದ ಆ ನೀರಿನ ಸಮಪಾತಳೆ ಎಷ್ಟು ಮಟ್ಟಕ್ಕೆ ಹೋಗ್ದಿವಿ ನಾವು ನೀರು ತೆಗಿಬೇಕಾಗ್ತದೆ ಅಂತ ಹೇಳಿ ಬಹುತೇಕ ಕರ್ನಾಟಕದ ಯಾರು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿಲ್ಲ ನಾನು ಅದನ್ನು ನನ್ನ ಕ್ಷೇತ್ರದಲ್ಲಿ ಮಾಡಿಸಿದ್ದೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ರ ಅಡಿಪೇರ್ ಮಿನಿಸ್ಟರ್ ಇದ್ದಾಕ್ರೆ ಅವ್ರ ಸಹಕಾರದಿಂದ ಸೊ ಅದನ್ನು 1500 ಫೀಟ್ ಕೆಳಗೆ ಹೋದ್ರೂ ನೀರು ಸಿಗಲಾರದಂಥ ಪರಿಸ್ಥಿತಿ ಅವ್ರದ್ದೊಂದು ವರದಿಯನ್ನು ಕೊಟ್ಟರು ಸರ್ಕಾರಕ್ಕೆ ಇಸ್ರೋದವರು ಸೊ ಇವೆಲ್ಲ ಸೂಕ್ಷ್ಮ ಪರಿಜ್ಞಾನದಿಂದ ನನಗೆ ಇದು ನೀರಾವರಿ ಯೋಜನೆಗಳನ್ನು ಮಾಡಿದ್ರೆ ಕೆರೆ ತುಂಬ ಯೋಜನೆ ಮಾಡಿದ್ರೆ ಮಾತ್ರ ನಮ್ಮ ಭಾಗದ ಜನರು ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಚಿಂತನೆಯಿಂದ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡ್ಕೋತ ಬಂದಿದ್ದೀವಿ ಪ್ರಯತ್ನವನ್ನು ಮಾಡಿದ್ದೀವಿ ಕೆರೆ ತುಂಬುವಂಥ ಯೋಜನೆಗಳನ್ನು ಬರೀ ನಾವಷ್ಟೇ ಅಲ್ಲ ಭಾಳ ಜನ ಹಲವಾರು ಸಂಸ್ಥೆದವರು ರೈತ ಸಂಘಟನೆಗಳು ಭಾಳ ಜನ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲರಿಗಾಗಿಯೇ ಇವತ್ತು ಆ ಕೂಗನ್ನು ಸರ್ಕಾರ ಸ್ಪಂದನೆ ಮಾಡಿದೆ ಅಂತ ನಾನು ಭಾವಿಸ್ತೀನಿ ಅದಕ್ಕಾಗಿ ಆ ರೇವಣ ಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆಯನ್ನು ಸಹಿತ ಸರ್ಕಾರ ಶೀಘ್ರದಲ್ಲಿ ಇದ್ಯಾವ ರೀತಿ ಕೆರೆ ತುಂಬ ಯೋಜನೆ ಮಾಡಿದರೆ ಆ ರೀತಿ ಅದೊಂದು ಜಾರಿಗೆ ತಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತದೆ ಓ ಸರ್ಕಾರದ ನಾವು ಎಸ್ಟಿಮೇಟ್ ಮಾಡಿದಾಕ್ರೆ 2639 ಕೋಟಿ ನಾವು ಅದು ಆಲ್ಮೋಸ್ಟ್ ಆಲ್ 3400 ಕೋರ್ಸ್ ಆಗ್ತಾ ಇದೆ ಎಷ್ಟು ದಿವಸ ನಾವು ಬಿಟ್ಕೋತ ಹೋಗ್ತೀವಿ ಭಾಳ ದೊಡ್ಡ ಪ್ರಮಾಣದ ಅನುದಾನದ ಅವಕಾಶ ಮಾಡ್ಕೋಬೇಕಾಗ್ತದೆ ಸರ್ಕಾರ ಆ ಸ್ಥಿತಿಯೊಳಗೆ ಇರಂಗಿಲ್ಲ ಸೊ ಡಿಲೇ ಆಯಿತು ಅಂದ್ರೆ ನಮ್ಮ ಉದ್ದೇಶ ಈಡೇರಂಗಿಲ್ಲ ಮತ್ತು ಸರ್ಕಾರಗಳು ಅಪರಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿಗೆ ಗಮನ ವಹಿಸಬೇಕಾಗ್ತದೆ ಇವತ್ತು ಬೇರೆ ರಾಜ್ಯದವರು 130 ಟಿಎಂಸಿ ನೀರನ್ನು ನಮಗೆ ಆಲಮಟ್ಟಿ ಒಳಗೆ ನೀರು ಸಿಗಬೇಕಾಗಿತ್ತು ಆ ವ್ಯಾಜ್ಯದಿಂದ ಇವತ್ತಿಗೂ ನೋಟಿಫೈ ಆಗಿಲ್ಲ 524 ಅದನ್ನು ನಿಲ್ಲಿಸೋದಾಗಿಲ್ಲ ಅನೇಕ ಯೋಜನೆಗಳನ್ನು ನಾವು ಮಾಡಿದ್ರೂ ಸಹಿತ ನಮಗದು ನೀರು ಬರ್ತಾ ಇಲ್ಲ ನಿಮಗೆಲ್ಲ ಗೊತ್ತದ ತಾಂಬಾದಾಗ ಅದೆಲ್ಲ ಹೋರಾಟಗಳಾಗ್ತವೆ ಗುತ್ತಿ ಬಸವಣ್ಣ ಯಾತ್ ನೀರಾವರಿ ಯೋಜನೆ 97 ಕಿಲೋಮೀಟರ್ ಮೇಲೆ ನೀರನ್ನು ಹರಿತಾ ಇಲ್ಲ 147 ವಿ ಆರ್ ಕಂಪ್ಲೀಟೆಡ್ ಬಟ್ ದೇರ್ ಇಸ್ ನೋ ಎನಿ ನೀರೇ ಬರ್ತಾ ಇಲ್ಲ ಅಲ್ಲಿ ಬರೀ ಕೆನಾಲ್ ಸ್ಟ್ರಕ್ಚರ್ಸ್ ಬಂದ ಹೊರತು ನೀರು ಬರಲಿಲ್ಲ ಅನ್ನುವಂಥ ನೋ ನಮಗದ ಸೊ ಸರ್ಕಾರಗಳು ಆ 524 ಮಾಡಿದಾಕ್ರೆ ಮಾತ್ರ ಈ ಪ್ರದೇಶಕ್ಕೆ ಈ ಜಿಲ್ಲೆಯ ಜನರಿಗೆ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಸರ್ಕಾರ ಆ ದಶೆಯೊಳಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಯಾಕಂತ ಕೇಳಿದ್ರಿ ಅಂದರೆ
ನಾನು ಈ ಕೆರೆಗಳನ್ನು ತುಂಬಿಸುವುದರ ಜೊತೆಗೆ ಅನೇಕ ಬದಲಾವಣೆನ ನಾನು ನನ್ನ ಕ್ಷೇತ್ರದಲ್ಲಿ ಮಾಡತಕ್ಕಂತ ಕೆಲಸಗಳನ್ನು ನಾವು ಮಾಡಿದೀವಿ ನಿಮಗೂ ಗೊತ್ತಿದೆ ಅದು ಆಗಲಾರದಂತ ಭೀಮಾಶಂಕರ ಸಕ್ಕರೆ ಕಾರ್ಖಾನೆ ಆಗಿರಬಹುದು ಯಾವ ಪ್ರದೇಶದಲ್ಲಿ ನಿಂಬೆಯನ್ನು ಹೆಚ್ಚು ಬೆಳಿತಿದ್ರೋ ಆ ಪ್ರದೇಶಕ್ಕೆ ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡೋದಾಗಿರಬಹುದು ಇಂತ ಅನೇಕ ನೀರಾವರಿ ಯೋಜನೆಗಳನ್ನು ಆಗಿರಬಹುದು ನಿಂಡಿ ನಗರದ ಅಭಿವೃದ್ಧಿ ಆಗಿರಬಹುದು ನಿನಿ ವಿಧಾನಸೌಧ ಅಂತ ನಿಮಗೆ ಎಲ್ಲಿ ನೋಡಲಿಕ್ಕೆ ಸಿಗಂಗಿಲ್ಲ ಅಂತ ಕಟ್ಟಡಗಳನ್ನು ಮಾಡಿರಬಹುದು ಈ ನಾಳೆ ಸೋಮವಾರ ದಿವಸ ಮೆಗಾ ಮಾರ್ಕೆಟ್ ಇಂಡಿ ರಸ್ತೆಯನ್ನು ಯಾವ ರೀತಿ ಅಗಲೀಕರಣ ಮಾಡಿದೀವಿ ಅನ್ನೋ ನೀವೆಲ್ಲ ನೋಡ್ತೀರಿ ಇಂಡಿ ನಗರಕ್ಕೆ ಸೋ ಅದೊಂದು ಮೆಗಾ ಮಾರ್ಕೆಟ್ ನಾಳೆ 30 ಕೋಟಿ ರೂಪಾಯಿದಲ್ಲಿ ಆ ಕೆಲಸವನ್ನು ಮಾಡುವಂತದಾಗಿರಬಹುದು ಸೋ ಈಗೇನು ಭೀಮಾ 8 ಬ್ಯಾರೇಜ್ಗಳದಾವ ಎತ್ತರಿಸಬೇಕು ಅನ್ನುವಂಥ ಪ್ರಸ್ತಾವನೆ ಸಹಿತ ಸರ್ಕಾರದ ಹತ್ರ ಇದೆ ಸೋ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವೆಲ್ಲ ಅಲ್ಲಿ ಮಾಡಿದ್ದೀವಿ ಆದರೆ ನನಗೆ ನಿನ್ನೆ ಒಬ್ಬರು ನಮ್ಮ ಸಹಪಕ್ಷದ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರ ಮನವಿ ಮುಂಜಾನೆ ಮಾಡಿದ್ರು ಮಧ್ಯಾಹ್ನಕ ಅನುಮೋದನೆಗೊಂಡದ ಅನ್ನುವಂಥದ್ದನ್ನು ನೋಡಿದೆ ನಾನು ನಿಮ್ಮ ಮೀಡಿಯಾದೊಳಗೆ ಬಹುತೇಕ ನಾನು ಇಂದಿನಿಂದ ಒಂದು ನಿರ್ಣಯ ಮಾಡಿದೆ ಮುಖ್ಯಮಂತ್ರಿಗಳನ್ನು ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗೋದಕ್ಕಿಂತ ಇವರಿಗೆ ಭೇಟಿಯಾಗಿ ಪ್ರಸ್ತಾವನೆ ಕೊಟ್ಟರೆ ಫಾಸ್ಟ್ ಆಗ್ತದೆ ಅಂತ ಹೇಳಿ ನಾನು ಅವ್ರಿಗೆ ಒಂದು ಮನವಿ ಮಾಡ್ಕೋತೀನಿ ನಾವು ರೇವಣ ಸಿದ್ದೇಶ್ವರಿ ಹತ್ತು ನೀರಾವರಿ ಯೋಜನೆ ಏನೋದ ಅವರು ಬೇಗನೆ ಪೂರ್ಣಗೊಳಿಸಲಿ ಆ ರೇವಣ ಸಿದ್ದೇಶ್ವರ ದೇವಸ್ಥಾನ ನ್ಯಾಷನಲ್ ಹೈವೇದಾಗ ಅವ್ರದ್ದು ಒಂದು ಮೂರ್ತಿ ಮಾಡ್ತೀನಿ ಯಾಕಂದ್ರೆ ಅವ್ರದ್ದು ಭಾಳ ಸ್ಪೀಡ್ ರಿಸಲ್ಟ್ ಅದ ನಾನು ಇಲ್ಲಿ ಕೇಳಿರಲಿಲ್ಲ ಮುಖ್ಯಮಂತ್ರಿಗಳು ಒಂದು ಮನವಿ ಮುಂಜಾನೆ ಕೊಟ್ಟಿವಂದ್ರೆ ಮಧ್ಯಾಹ್ನಟಿಗೆ ಆರ್ಡರ್ ಆಗುತ್ತೆ ಮುಖ್ಯಮಂತ್ರಿಗಳ ಆಫೀಸ್ನಾಗ ನಾವು ಒಂದು ಏನಾದರೂ ಒಂದು ಮನವಿ ಕೊಟ್ಟಿವಂದ್ರೆ ಕನಿಷ್ಠ ಅದಕ್ಕೆ ಎಷ್ಟು ಟೈಮ್ ಹಿಡಿತು ಅನ್ನೋದು ನೀವು ನಾವೆಲ್ಲ ಅನೇಕ ಅನುಭವ ಇದ್ದವರು ಇದ್ದೀವಿ ನಾವೆಲ್ಲ ಇಲ್ಲಿ ಮತ್ತು ಜಿಲ್ಲೆ ಜನರು ಮೂರ್ಖರಿಲ್ಲ ಅಲ್ಲೊಂದು 5 ವರ್ಷ ನೀವು ಮಂತ್ರಿಗಳಿದ್ದು ಅಲ್ಲೊಂದು ನೆಟ್ವರ್ಕ್ ಇಟ್ಕೊಂಡು ಯಾವುದೋ ಒಂದು ಯೋಜನೆ ಯಾರ್ಯಾರದೋ ಪ್ರಯತ್ನದಿಂದ ಅನುಮೋದನೆ ಆಗೋಂಥ ಸಂದರ್ಭದೊಳಗೆ ಆ ಕ್ರೆಡಿಟ್ ತೊಳಕ್ಕೆ ಹೋಗ್ತಕ್ಕಂಥ ಏನು ಪ್ರಯತ್ನಗಳದಾವೆ ಇದು ಇಟ್ ಈಸ್ ಬಾಲಿಷ್ತನ ಇದು ಇದಾಗಬಾರ್ದು ನೌ ವಿ ಆರ್ ಆಲ್ ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್ ಭಾಳ ದಿವಸ ರಾಜಕಾರಣ ಮಾಡಿದ್ದೀವಿ ಜನರು ಜನ ನಮ್ಮಿಂದ ಇಂಥವೆಲ್ಲ ನಿರೀಕ್ಷೆ ಮಾಡೋಂಗಿಲ್ಲ ಚೀಪ್ ಪಾಪ್ಯುಲಾರಿಟಿ ಕ್ರೆಡಿಟ್ ನಾನೇ ಹೇಳ್ಬಿಡ್ತೀನಿ ಎಲ್ಲ ನೀವೇ ತಗೋರಿ ಹರ್ ನಮ್ಮ ಜನರ ಸಮಸ್ಯೆ ಪರಿಹಾರ ಆಗಬೇಕು ನನಗೆ ಐ ಆಮ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ದ್ಯಾಟ್ ಸೊ ಅದಕ್ಕಾಗಿ ಇಂಥ ಚೀಪ್ ಪಾಪ್ಯುಲಾರಿಟಿ ಮಾಡ್ತಕ್ಕಂಥದ್ದು ನಮ್ಮ ಮುಂದೆ ಮಾಡಬೇಡಿ ಅಂತ ನಾನು ಮೊದಲು ಒಮ್ಮೆ ಹೇಳೀನಿ ಲಾಸ್ಟ್ ಇಯರ್ ಪ್ಯಾಂಡಮಿಕ್ನಾಗ ಅವತ್ತೇನು ಎಕ್ವಿಡೇಟ್ ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ರು ಅವತ್ತೇನು ಅಚಾತುರ್ಯಗಳದು ಆ ಯೋಜನೆ ಮೂಲ ಸ್ವರೂಪ ಏನಾಗಿತ್ತು ಅನ್ನೋದನ್ನು ನಾನು ಇಲ್ಲೆಲ್ಲ ಸದನದೊಳಗೂ ಮಾತಾಡಿನೂ ದಾಖಲಾತಿ ಒಳಗೆ ಸಿಗ್ತಾವೆ ನಿಮಗೆ ಸದನದ ಸರ್ಕಾರದ ಜವಾಬ್ದಾರಿ ಪ್ರತಿನಿಧಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ದಾಖಲಾತಿ ಒಳಗೆ ಸಿಗ್ತದೆ ಮುಂದಿನ ಸದನದೊಳಗೂ ನಾನು ಮಾತಾಡ್ತೀನಿ ಅದನ್ನು ಇಟ್ ಈಸ್ ನಾಟ್ ಎ ಫೋರಮ್ ಸೊ ಕೈಂಡ್ಲಿ ಸೊ ಇಂಥವು ಆಗಬಾರ್ದು ವಿ ಆರ್ ವೆರಿ ಕ್ವೈಟ್ ಆ್ಯಂಡ್ ಕಾಮ್ ಆ್ಯಂಡ್ ಮ್ಯಾಚ್ಯೂರ್ಡ್ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಿದ್ದೀವಿ ನಾವು ವಿ ಡೋಂಟ್ ವಾಂಟ್ ಎನಿ ಸಿಲಿ ಥಿಂಗ್ಸ್ ಚೀಪ್ ಪಾಪ್ಯುಲಾರಿಟಿ ನಾನೇ ಹೋಗಿ ನಾಳೆ ಬೊಬಲೇಶ್ವರದಾಗ ಹೊಸ ತಾಲೂಕಾಗ್ಯಾವ ತಿಕೋಟದಾಗ ಹೊಸ ತಾಲೂಕಾಗ್ಯಾವ ನನ್ನಂಥ ಒಂದು ಮಿನಿ ವಿಧಾನಸೌಧ ಕಟ್ಟಬೇಕಾಗ್ಯದ ನನ್ನಂಥದ್ದೊಂದು ಮೆಗಾ ಮಾರ್ಕೆಟ್ ಮಾಡಬೇಕಾಗ್ಯದ ನನ್ನಂಥದ್ದೊಂದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆ ಕೃಷ್ಣ ದಂಡಿ ಒಳಗೆ ಒಂದು ಕಟ್ಟಬೇಕಾಗ್ಯದ ಅಂಥೇಳಿ ನಾನು ಅಲ್ಲೊಂದು ಹೋಗಿ ಪ್ರಸ್ತಾವನೆ ಮುಖ್ಯಮಂತ್ರಿಗೆ ಕೊಟ್ಟೆ ಅಂದ್ರೆ ಏನು ಅನ್ನಿಸ್ತದ ವೆದರ್ ಇಟ್ ಈಸ್ ರೈಟ್ ವಿ ಆರ್ ಇಲೆಕ್ಟೆಡ್ ಫ್ರಮ್ ಒಂದು ಕಾನ್ಸ್ಟಿಟ್ಯೂನ್ಸಿ ಜನ ನಮಗೆ ಆಯ್ಕೆ ಮಾಡಿದ್ದಾರೆ ಅಲ್ಲಿ ಆಗು ಹೋಗುಗಳನ್ನು ನೋಡ್ಕೊಳ್ಳೋ ಸಂಬಂಧಿ ಜನ ನಮ್ಮನ್ನು ಕಳಿಸಿದ್ದಾರೆ ಆಮೇಲೆ ಅಷ್ಟು ಸಮರ್ಥರು ಎಲ್ಲರಿದ್ದೀವಿ ಜನ ಸಮರ್ಥರು ಅಂದ ಬಳಿಕೆ ನಮ್ಮನ್ನು ಇಲ್ಲಿ ಕಳಿಸಿರ್ತಾರೆ ಬೈ ಫ್ಲೋಕ್ ಎಲ್ಲೋ ಒಂದು ಸರ್ತಿ ಬಂದವರಲ್ಲ 30 ವರ್ಷ ರಾಜಕಾರಣ ಮಾಡಿದ್ದೀವಿ ಆ ತಾಲೂಕಿನ ಜನ ನಮ್ಮನ್ನು ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಎಳೆ ತಿಳಿದಿದ್ದಾರೆ ಯಾಕೆ ಮತ್ತೊಬ್ಬರು ಕಾನ್ಸ್ಟಿಟ್ಯೂನ್ಸ್ ಅವರು ರಾಜಕಾರಣ ಮಾಡುವಂಥ ಪ್ರಯತ್ನ ಮಾಡ್ತೀರಿ ನಾನು ಬಂದೆ ಅಂದರೆ ಏನಾಗ್ತದೆ ಸೊ ಡೋಂಟ್ ಡೂ ದಟ್ ನಿಮ್ಮ ಮುಖಾಂತರ ನನಗೆ ಅವ್ರಿಗೆ ಹೇಳೋದು ಇಷ್ಟೇ ಇಂಥ ಚೀಪ್ ಪಾಪ್ಯುಲಾರಿಟಿ ಪಾಲಿಟಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸ್ಟಾರ್ಟ್ ಆದ ಬಳಿಕ ಇಲ್ಲಿವರೆಗೆ ಬಹಳ ಜನ ಶ್ರಮಿಸಿದ್ದಾರೆ ಗುಲಾಟಿ ವರದಿ ಉಜೇರಿ ಸುಗಂಧಿ ದುಬೆ ಈ ಜಿಲ್ಲೆ ಇತಿಹಾಸ ಈ ಭಾಗದ ಇತಿಹಾಸ ವೀರೇಂದ್ರ ಪಾಟೀಲರು ಬಿ ಕೆ ಗುಡದಿನ್ನಿ ಅವರು ಗುರಾಟಿ ಅವರು ಬಹಳ ಜನ ತಮ್ಮ ತಮ್ಮ ಕಾಲದಲ್ಲಿ ಶ್ರಮಿಸಿದ್ದಾರೆ ಬಹುತೇಕ ಯಾರು ಕಾಳಿಂಗಪ್ಪ ಚೌಧರಿ ಅವ್ರು ಹಿಡಿದು ಯಾರು ಏನೆಲ್ಲ ಮಾಡಿಲ್ಲ ಅವ್ರವ್ರ ಕಾಲದಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗಿರ್ಬೋದು ಕಡಿಮೆ ಆಗಿರ್ಬೋದು ನೀವು ಯಾವ ರೀತಿ ಹೊಂಟ್ರಿ ಅಂದ್ರೆ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ತೆಗೆದು ನಿಮ್ಮದೇ ಇಟ್ಬಿಟ್ರು ಚಲೋ ಅನಿಸ್ಲಾಯ್ತದೆ
ಏನು ನೀರಾವರಿ ಯೋಜನೆಗಳನ್ನು ಎಲ್ಲ ಗುತ್ತಿಗೆ ತೊಂಡ್ರಿ, ಯಾರು ಹೇಳಾರ ಇದೆಲ್ಲ ನಿಮಗೆಲ್ಲ ಮಾಡ್ಲಿಕ್ಕೆ? ನನಗೆ ಯಾರೋ ಒಬ್ರು ಮಾಹಿತಿ ಕೊಟ್ರಿ, ಇಲ್ಲರಿ ಅವ್ರದ್ದೊಂದು ಪುತ್ತಳ ಮಾಡೋರದಾರ, ಮೂರ್ತಿ ಮಾಡೋರದಾರ, ಅದಕ್ಕಾಗಿ ಇವೆಲ್ಲ ಮಾಡ್ತಾ ಇದಾರತ್ತೆ. ಜನರ ಮನಸ್ಸನ್ನು ಗೆದ್ದು ಮೂರ್ತಿ ಮಾಡೋದಕ್ಕಿಂತ ಜನರ ಹೃದಯದಾಗಿರ್ರಿ. ಮೂರ್ತಿಗಳಿಗೆ ಬೆಲೆ ಇಲ್ಲ ಇಂದ ನಾಳೆ ಜನ. ನೀವು ಮಾಡ್ತಕ್ಕಂಥ ಕೆಲಸ, ನಿಮ್ಮ ಆಚಾರ ವಿಚಾರಗಳು ಜನರ ಹೃದಯಕ್ಕೆ ತಗಬೇಕು. ಆ ರೀತಿ ರಾಜಕಾರಣ ಮಾಡ್ತಕ್ಕಂಥ ವ್ಯವಧಾನ ರೂಢಿಸ್ಕೊಂಡ್ರೆ ಅದು ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಸೊ ಐ ವಾಂಟ್ ಈ ಸಿಲ್ ಥಿಂಗ್ಸ್ ಮಾತಾಡಬಾರ್ದು ಅಂತ ಹೇಳಿ ಭಾಳ ನಾನು ಸಹನ್ ಮಾಡಿಕೊಂಡೆ. ಅದ್ರ ಕೊನೆಗೆ ಅನಿವಾರ್ಯವಾಗಿ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗ್ತದೆ. ಆರ್ ಯು ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್? ಆರ್ ಗೌರ್ಮೆಂಟ್ ನಾಮಿನೇಟೆಡ್ ಎನಿ ಪೋಸ್ಟ್ ಫಾರ್ ಯು? ಸರ್ಕಾರದ ಪ್ರತಿನಿಧಿ ರೂಪದೊಳಗೆ ನಿನ್ನ ನೀವೇನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀರಿ? ಆರ್ ಯು ಗೌರ್ಮೆಂಟ್ ನಿಮಗೇನಾದರೂ ಒಂದು ಅಧಿಕಾರ ಕೊಟ್ಟಿದೆಯಾ? ಸರ್ಕಾರದ ಪ್ರತಿನಿಧಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ನನಗಿರೋ ಅನುಭವ ಪ್ರಕಾರ ನಾವು ನೀವೆಲ್ಲ ವಿರೋಧ ಪಕ್ಷದಾಗಿದ್ದೀವಿ. ಸರ್ಕಾರ ಕೆಲಸ ಮಾಡ್ತು ಅಂದ್ರೆ ಭಾಳ ಕೃತಜ್ಞತೆ ಸಲ್ಲಿಸ್ಬೇಕು. ಸೊ ಇಂಥ ಚೀಪ್ ಪಾಪ್ಯುಲಾರಿಟಿಗಳನ್ನು ಮಾಡ್ತಕ್ಕಂಥದ್ದನ್ನು ಬಿಟ್ಟು ನೈಜವಾದಂಥ ರಾಜಕಾರಣ ಮಾಡ್ತಕ್ಕಂಥ ವಿಚಾರಕ್ಕೂ ಅವ್ರದ್ದು ನಮ್ಮದು ಭಾಳ ಆತ್ಮೀಯ ಪ್ರೀತಿ ವಿಶ್ವಾಸ ಅದ ಈ ಜಿಲ್ಲೆ ಜನರಿಗೆ, ನಿಮಗೂ ಎಲ್ಲರಿಗೂ ಗೊತ್ತು. ಸೊ ಇಂಥ ಸಣ್ಣ ವಿಷಯಗಳನ್ನು ನಾನು ಆ್ಯಕ್ಚುಲಿ ಇವತ್ತು ಒಂದೊಂದು ಪ್ರೆಸ್ ಮೀಟಿಂಗ್ ಕರೆದೀನಿ. ಇದನ್ನು ಆಗಬಾರ್ದು, ಯಾಕಂತ ಕೇಳಿದ್ರೆ ಮೊದಲೇ ಈ ಜಿಲ್ಲೆಯ ಜನ ಇದನ್ನು ನಿರೀಕ್ಷೆ ಮಾಡೋಂಗಿಲ್ಲ. ಜಿಲ್ಲೆಯ ಜನ ನಮ್ಮನ್ನು ಅನೇಕ ಮಹಾಸ್ವಾಮಿಗಳು, ಅನೇಕ ಬುದ್ಧಿವಂತರು ನಮಗೆ ಹೆಂಗೆ ಹೇಳ್ತಾರಂದ್ರೆ ಭೇಟಿ ಆದಾಕ್ರೆ ನೀವೆಲ್ಲ ತೂಕಿನಿಂದ ರಾಜಕಾರಣ ಮಾಡಿ, ಜಿಲ್ಲೆಯ ಜನರಿಗೆ ಕೆಲಸ ಮಾಡಿರಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗೊತ್ತಿ ರಾಜಕಾರಣ ಮಾಡಿರಿ ಅಂತ ಹೇಳ್ತಾರೆ. ನಮಗೆಲ್ಲ ಭಾಳ ನೋವಾಗ್ತದೆ ಅವರೆಲ್ಲ ಮಾತುಗಳನ್ನು ಹೇಳಿ ಕೇಳ್ಕೊಂಡು ಹೂ ಒಂದು ಬಂದು ಮತ್ತೆ ನಾವು ಇಂಥ ಪರಿಸ್ಥಿತಿ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಮಾಡ್ತಾರಲ್ಲ, ಅದಕ್ಕೆ ನನಗೆ ಅನಿವಾರ್ಯವಾಗಿ ಇದನ್ನು ಹೇಳಬೇಕಾಗ್ತದೆ. ಇಲ್ಲಾಂದ್ರೆ ಇದು ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ನೀವು ಭಾಳ ಆದರೂ ಒಂದು ಮಾತು ಹೇಳ್ಬೋದು, ಹೌದು ನಾವೆಲ್ಲ ಅದನ್ನು ಪ್ರಕಟಣೆ ಕನಸನ್ನು ಕಂಡಿದ್ದೀವಿ, ಅದು ಇವತ್ತು ನನಸಾಗ್ತಾ ಇದೆ, ನನಗೆ ಭಾಳ ಸಂತೋಷ ಆಗಿದೆ ಅಂತ ಒಂದು ಮಾತು ಹೇಳಿದ್ರಾಯ್ತು. ಏ ಲಾಸ್ಟ್ ಮಿನಿಟ್ನಾಗ ಆರ್ಡರ್ ಆಗೋ ಸಂದರ್ಭ ಎಲ್ಲರಿಗೂ ಗೊತ್ತು, ಚೀಫ್ ಆಫೀಸ್ ಮಿನಿಸ್ಟರ್ನಾಗ ಏನು ನಡೀತದೆ ಅನ್ನೋದನ್ನ ನಾವೆಲ್ಲರೂ ಎಮ್ ಎಲ್ ಎಸ್ ಮಿನಿಸ್ಟರ್ಗಳಿಗೆ ಗೊತ್ತಾರೆ, ಎಕ್ಸ್ ಮಿನಿಸ್ಟರ್ಗಳಿಗೆ. ಆ ಲಾಸ್ಟ್ ಮಿನಿಟ್ಗೆ ಹೋಗಿ ಈ ಮೀಡಿಯಾ ಚೀಫ್ ಪಾಪ್ಯುಲೇಟರ್ದಾಗ ಮಾಡ್ಕೊಟ್ಟು ಹೋದ್ರೆ ಇಟ್ಸ್ ನಾಟ್ ಗುಡ್ ಆ್ಯಂಡ್ ಇಟ್ಸ್ ನಾಟ್ ಫೇರ್ ಆಲ್ಸೋ. ಆ್ಯಂಡ್ ನಮಗೆಲ್ಲ ಭಾಳ ಸಶಕ್ತ ರಾಜಕಾರಣ ಮಾಡಿದ್ದೀವಿ, ಯಾವುದು ಆಗಂಗಿಲ್ಲ ತಿಳ್ಕೊಂಡಿದ್ರೆ ಅದನ್ನು ಚಾಲೆಂಜ್ ಮಾಡಿದ್ದೀವಿ. ನಿಮ್ಗೆ ಆ ಚಾಲೆಂಜ್ ಇತ್ತಂದ್ರೆ ಒಂದು ಕೃಷ್ಣಾದಂಡಿ ಒಳಗೆ ಒಂದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿ ತೋರಿಸಿ ನಾ ಹೆಂಗೆ ಮಾಡಿನ? ಐ ಅಗ್ರಿ ದೆನ್. ನಾನು ಯಾವ ರೀತಿ ಇಂಡಿ ತಾಲೂಕ ಅಭಿವೃದ್ಧಿಯಿಂದ ವಂಚಿತಾಗಿತ್ತು, 3,500 ಕೋಟಿ ರೂಪಾಯಿ ಮುಖಾಂತರ ಸಿದ್ದರಾಮಯ್ಯನವ್ರನ್ನ ಹಿಂದಿನ ಸರ್ಕಾರದ ಮಂತ್ರಿಗಳನ್ನು ನೆನೆಸ್ಕೋತೀನಿ ನಾನು, ಯಾವ ರೀತಿ ಕೆಲಸಕ್ಕೆ ಸಹಾಯ ಮಾಡಿದ್ರು. ಹಂಗೆ ನೀವು ಮಾಡಿ, ನಿಮ್ಗೆ ಯಾರು ಬೇಡಂತಾರ? ನಿಮ್ಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ತುಪ್ಚಿ ಬಬಲೇಶ್ವರ ಬಗ್ಗೆ ಭಾಳ ಕಳಕದಿಂದ ಒಂದು ಯೋಜನೆಯನ್ನು ಮಾಡ್ಕೊಂಡ್ರಿ. ನಾನು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಯದ ಅಂದ್ರೆ ಮಂತ್ರಿಗಳು ತಮ್ಮ ಕ್ಷೇತ್ರಕ್ಕೆ ಮಂತ್ರಿಗಳಾಗ್ತಾ ಇದ್ದಾರೆ, ನೀವು ರಾಜ್ಯಕ್ಕೆ ಜಿಲ್ಲೆಗೆ ಆಗ್ರಿ ಅಂತ ಅಪೇಕ್ಷೆ ಇದೆ ನಮ್ಮದು. ಡೋಂಟ್ ಡೂ ದಟ್. ಹೌದು ರೇವಣ ಸಿದ್ದೇಶ್ವರಿ ಆತ್ ನೀರಾವರಿ ನೀವು ಏನು ಇವತ್ತು ಇದು ಮಾಡೀನಿ ಅಂತ ಹೇಳ್ತಿರಲ್ಲ, ಆ ರೇವಣ ಸಿದ್ದೇಶ್ವರಿ ಆತ್ ನೀರಾವರಿ ಯೋಜನೆ ಮಾಡ್ರಿ. ಇದೇ ಮುಖ್ಯಮಂತ್ರಿಗಳ ಕೈಯಲ್ಲಿ ನಿಮ್ಮದು ಅಷ್ಟು ಒತ್ತಡ ಇತ್ತು, ಒತ್ತಾಯ ನಡೀತಿತ್ತು ಅಂದ್ರೆ ದೆನ್ ಐ ವಿಲ್ ಅಗ್ರಿ. ನೀವೇನು ಹೇಳ್ತೀರಿ ನಾನು ಅದನ್ನು ಕೇಳ್ತೀನಿ. ಸೊ ಇಂಥ ಚೀಪ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಇನ್ನೊಂದು ನೋಡಿದೆ, ಹೌದು ನಿಮ್ಗೆ ಎಲ್ಲಾನೇ ನಿಮ್ಮ ಮಾತು ಮುಖ್ಯಮಂತ್ರಿಗಳು ಪಾಲಿಸೋರು ಇದ್ರಿ ಅಂದರೆ ಒಬ್ಬ ಅತ್ಯಂತ ಗೌರವಯುತ ಜೀವಿ ಪ್ರಭು ಹೊಳಕಟ್ಟಿಯವ್ರದ್ದು ಒಂದು ಮನವಿ ತೊಗೊಂಡು ಹೋಗಿದ್ರಿ ನೀವು, ಯಾಕೆ ಅದನ್ನು ಪುರಸ್ಕರಿಸಲಿಲ್ಲ ಮುಖ್ಯಮಂತ್ರಿಗಳು? ನಿಮ್ಮ ಮಾತಿಗೆ ನಿಮ್ಮ ವರ್ಲ್ಡಿಗೆ ಅಷ್ಟು ವ್ಯಾಲ್ಯೂನೇ ಇತ್ತು ಅಂದರೆ ಯಾಕೆ ಅದನ್ನು ಪುರಸ್ಕರಿಸಲಿಲ್ಲ ಪಾಪ ನಿನ್ನೆ? ಯಾರೋ ಮಾಡೋದನ್ನ ನಾನು ಮಾಡಿನ ತಿಳ್ಕೊಳ್ಳೋದಕ್ಕಿಂತ ನಿಮ್ ಹೇಳೋ ಎಲ್ಲ ಶಬ್ದಗಳಿಗೂ ವ್ಯಾಲ್ಯೂ ಆಗ್ತಿತ್ತಂದ್ರೆ ಅದು ಆಗ್ಬೇಕಾಯ್ತು ನಿನ್ನೆ. ವೈ ನಾಟ್ ದಟ್? ಸೊ ಅದಕ್ಕಾಗಿ ನಾನು ಇನ್ನು ಮುಂದೆ ನಿಮ್ಮಿಂದ ಇಂಥದನ್ನ ನಿರೀಕ್ಷೆ ಮಾಡೋಂಗಿಲ್ಲ. ಬರೀ ನಾನು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಯಾರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಡಿ. ನಾವು ಯಾರು ಇನ್ ಅಪೋಸಿಷನ್, ನನಗೆ ಭಾಳ ಅವ್ರಿಗೆ ನೋಡೋಣ. ಒಮ್ಮೆ ಏನಸ್ತು ಇನ್ನ ಅವರು ನೀರಾವರಿ ಮಂತ್ರಿ ಗುಂಗ್ನಿಂದ ಹೊರಗೆ ಬಂದಿಲ್ಲ ಅನ್ನಿಸ್ತು. ನಾನು ಲಾಸ್ಟ್ ಟೈಮ್ ಹೇಳೋದು ನೋಡ್ಲಾಕತ್ತೀನಿ, ಹಿ ಕಾಂಟ್ ಕಮ್ ಔಟ್ ಫ್ರಮ್ ದಟ್. ವಸ್ತುಸ್ಥಿತಿಯನ್ನು ವಾಸ್ತವಿಕತೆನ ಪ್ರಜಾಪ್ರಭುತ್ವದಾಗ ಸರ್ಕಾರಗಳು ಬದಲಾವಣೆ ಆಗ್ತವೆ. ನಾವು ನಮ್ಮ ಸ್ಥಾನಗಳ ಪರಿಮಿತಿ ಒಳಗೆ ನಮ್ಮ ವ್ಯವಧಾನಗಳನ್ನು ರೂಢಿಸ್ಕೋಬೇಕು. ಈಗಿನ ಸರ್ಕಾರಗಳ ತೀರ್ಮಾನಗಳನ್ನು ನಾ ಮಾಡಿದಂತ ತಿಳ್ಕೊತೋದ್ರೂ ಅಲ್ಲ, ನಾವು ಮನವಿಗಳನ್ನು ಪುರಸ್ಕೊಡುವಂಥ ಜಾಗವಾಗಿದ್ದೀವಿ. ಪುರಸ್ಕರಿಸ್ತಕ್ಕಂಥ ನಿರ್ಣಯ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ವಿ ಆರ್ ನಾಟ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್, ವಿ ಆರ್ ಇನ್ ಅಪೋಸಿಷನ್. ವಿ ನೋ ಆಲ್ ದೋಸ್ ಥಿಂಗ್ಸ್.
ಸೊ ಅದಕ್ಕಾಗಿ ನಾನು ಇನ್ನೂ ಮಾತಾಡೋದು ಬಹಳ ಶಬ್ದ ಅದಾವ ಶಬ್ದ ಸಂಗ್ರಹ ಡಿಕ್ಷನರಿ ಲೈಬ್ರರಿ ಎಲ್ಲ ಅದಾವ ನನಗೆ ಆದ್ರೆ ನಾನು ಅದನ್ನು ಬಿಚ್ಚಿಡ್ಲಿಕ್ಕೆ ಹೋಗಂಗಿಲ್ಲ ನನ್ನ ಮಿತಿ ಅದ ನನಗೆ ನನ್ನದೇ ಆದಂಥ ಒಂದು ಪಕ್ಷದ ಪರಿಮಿತಿ ಒಳಗೆ ರಾಜಕಾರಣ ಮಾಡಿದ್ದೀನಿ ನಾನು ಹುಟ್ಟು ಕಾಂಗ್ರೆಸ್ಸಿಗನಾಗಿ ರಾಜಕಾರಣ ಮಾಡಿದ್ದೀನಿ ನಾನು ಆದರೂ ನಂದು ನನ್ನ ಕ್ಷೇತ್ರಕ್ಕೆ ಯಾರಾದರೂ ಬಂದರೆ ಅನಿವಾರ್ಯವಾಗಿ ನನ್ನ ಜನರಿಗೆ ತಪ್ಪು ಸಂದೇಶಗಳನ್ನು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ನಿಮ್ಮ ಹತ್ರ ಬರ್ತಕ್ಕಂಥ ಪ್ರಯತ್ನ ಮಾಡೀನಿ ಸೊ ಚೇಂಜ್ ಯುವರ್ ಆಟಿಟ್ಯೂಡ್ ಚೇಂಜ್ ಯುವರ್ ವರ್ಕಿಂಗ್ ಸ್ಟೈಲ್ ಸೊ ಮೆಥಡಿಕಲಿ ಏನು ಹೋಗಬೇಕಾಗ್ಯದ ಹೋಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತುಗಳನ್ನು ಆಡದೆ ಅಭಿವೃದ್ಧಿ ಪರವಾಗಿ ನಿಮ್ಗೆ ಹೇಳಬೇಕು ಅಂದರೆ ಈ ವರ್ಷ ಖರೀಫ್ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಾಗ ಅಲ್ಪ ಸ್ವಲ್ಪ ಆದರೆ ಕೆಲವು ಕಡೆ ಇನ್ನೂ ಮಳೆಯಾಗಿಲ್ಲ ICIC ಮೀಟಿಂಗ್ ನಾಳೆ 14 ಕರೆದಿದ್ದಾರೆ ಆಲ್ಮಟ್ಟಿಯಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿ ಆದ ಹಿಂದಿ ಬ್ರಾಂಚ್ ಕೆನಾಲ್ ಟೇಲೆಂಡ್ವರೆಗೂ ನೀರು ಬಂದಿಲ್ಲ ನಮಗೆ ಟೇಲೆಂಡರ್ಸ್ ಪರಿಸ್ಥಿತಿ ಅನ್ನೋದೊಂದು ಗೊತ್ತದ ನಿಮಗೆ ನೀರಾವರಿ ಯೋಜನೆಗಳ ಮೊದಲನೇ ಆದ್ಯತೆ ಟೇಲೆಂಡ್ಗೆ ನೀರು ಕೊಟ್ಟು ಆಮೇಲೆ ಮುಂದಿನವ್ರು ಕೊಡಬೇಕು ಬಟ್ ಅದು ಕಾರ್ಯಗತ ಆಗ್ತಾ ಇಲ್ಲ ಇಂಡಿ ಬ್ರಾಂಚ್ ಕೆನಾಲ್ದೊಳಗೆ 172 ಕಿಲೋಮೀಟರ್ಸ್ ಲೆಂತ್ ಇದೆ ನಮಗೆ ಸೊ ಅದನ್ನು ಆಗ್ತಾ ಇಲ್ಲ ILC 147 ತನಕ ವರ್ಕ್ ಆಗ್ಯದ ಅಲ್ಲಿಗೆ ನಮ್ಗೆ ನೀರು ಬರ್ತಾ ಇಲ್ಲ ಜಾಕ್ವೆಲ್ಸ್ ಎಲ್ಲ ಯಾವ ರೀತಿ ಕೆಂಬಾವಿ ಒಳಗೆ ಅದಾವೆ ನೀವು ನೋಡ್ಬೋದು ಅಲ್ಲಿ ಮೇಂಟೆನೆನ್ಸ್ ಇಲ್ಲ ತಾಂಬಾದಂಥ ರೈತರು ಹೋರಾಟ ಮಾಡ್ತಾರೋ ಪ್ರತಿ ವರ್ಷ ಅವ್ರಿಗೆ ಇವತ್ತಿಗೂ ನಾವು ನಿರುತ್ತರಗಳಾಗಿದ್ದೀವಿ ನೀರಾವರಿ ಯೋಜನೆಗಳನ್ನು ಯಾವ ಸ್ವರೂಪದಲ್ಲಿ ಬರಬೇಕಾಗಿತ್ತು ಬರೀ ಕೆನಾಲ್ಗಳನ್ನು ಹಡ್ಕೋತ ಹೋದ್ರೆ ನೀರಾವರಿ ಆಗಂಗಿಲ್ಲ 524 ಆಗಬೇಕು ಈ ಜಿಲ್ಲೆ ಜನರು ಮೊದಲು ಅನುಕೂಲ ಆಗಬೇಕಾದ್ರೆ ಆ ಫುಲ್ 100% ವಾಟರ್ ಯುಟಿಲೈಸ್ ಆದಕ್ಕೆ ಮಾತ್ರ ಇದು ನಮ್ಮ ಸಮಗ್ರ ನೀರಾವರಿ ಅಲ್ಲಿಗೆ ಸಾಧ್ಯ ಆಗ್ತದೆ ಸೊ ಆ ದಶೆಯೊಳಗೆ ನಾವೇ ನಾ ಪೋಷನ್ ತೆಗೆದ್ವಿ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಸರ್ಕಾರ ಅದಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಸೊ ಇಂಥ ಪ್ರಮುಖ ಯೋಜನೆಗಳನ್ನು ಈ ಜಿಲ್ಲೆಯ ಜನ ಭಾಳ ಸೂಕ್ಷ್ಮಿಗಳಿದ್ದಾರೆ ಅವರೆಲ್ಲನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ದೇ ಆರ್ ಸೈಲೆಂಟ್ ನಮ್ಮ ಜನ ವೈಲೆಂಟ್ ಅಲ್ಲ ಸೈಲೆಂಟ್ ಆದರೆ ಅವ್ರು ಗಮನಿಸ್ತಾ ಇರ್ತಾರೆ ಯಾರು ಏನು ಏನು ಮಾಡ್ತಿದ್ದಾರೆ ಇವ್ರ ಇತಿಹಾಸ ಏನು ಇವ್ರ ಹಿನ್ನೆಲೆ ಏನು ಎದಕ್ಕಾಗಿ ಇವರು ಇದನ್ನು ಮಾಡ್ತಾ ಇದ್ದಾರೆ ಸೊ ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ನಿಮ್ಗೆ ಹೇಳ್ತೀನಿ 16 ಕೆರೆಗಳದ ಕತೆ ಈ 16 ಕೆರೆಗಳಿಗೆ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಕೊಟ್ಟದ್ದು ಪ್ರಥಮವಾಗಿ 29/5/2020 29/5/2020 ಸೊ ಆಲ್ಮೋಸ್ಟ್ ಆಲ್ 13 ಮಂತ್ಸ್ ಆರ್ಡ್ ದೇಗನಾಳ ಹಳಗುಣಕಿ ಬಬ್ಲಾದ್ ಕೂಡಗಿ ಗುಂದ್ವಾನ್ ಕೊಳೂರ್ಗಿ ಅಡಲ್ ಸಂಗ್ ಮಂತು ಸೊನಕ್ನಳ್ಳಿ ನಂದರಗಿ ಸಿಗ್ನಾಪುರ್ ಸತ್ಲಗಾಂವ್ ಸಾವಳ ಸಂಗ್ ಜಮಿ ಹಿಂಚಗಿರಿ ಪೂರ್ತಿ ನಿಂಬಾಳ ಎರಡು ಊರು ಬಿಟ್ಟುಬಿಟ್ಟಿದ್ರು ನಾನು ಕೆಬಿಜಿಎನ್ ಅಧಿಕಾರಿಗಳನ್ನು ಹೊರ್ತಿಯೊಳಗೆ ಕರೆಸಿ ಅಲ್ಲಿ ರೈತ ಸಂಘಟನೆಗಳನ್ನು ಆ ಭಾಗದ ಮುಖಂಡರನ್ನ ಕರೆಸಿ ಇವೆಲ್ಲ ಆಗಿ ಇನ್ನೂ ಎರಡು ಊರು ಉಳಿದ್ಬಿಟ್ಟವು ನಿಂಬಾಳ ಮತ್ತು ಪೂರ್ತಿ ಅವೆರಡು ಕೂಡಿಸಿ ಮಾಡಿ ಅಂತ ಹೇಳಿದ ಬಳಿಕ ಆ ಪ್ರಸ್ತಾವನೆಯನ್ನು ಪ್ರಾರಂಭಗೊಂಡು ಆಗಿನ ಅಪರ ಕಾರ್ಯದರ್ಶಿಗಳನ್ನು ಆಗಿನ ಮಂತ್ರಿಗಳಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರನ್ನ ಅದಕ್ಕಿಂತ ಹಿಂದೂ DK ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದೀವಿ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀವಿ ಸೊ ಇವು 126ನೇ ಮಂಡಳಿ ಸಭೆಯಲ್ಲಿ ಏನು ನಡವಳಿಕೆಗಳಾದ ಇವ ಅದಾದ ಬಳಿಕ ಇವೆಲ್ಲ ಆಗಿವೆ ಇವೆಲ್ಲ ಸೂಕ್ಷ್ಮವಾಗಿ ನಿಮ್ಮ ಮುಂದೆ ಇಟ್ಟರೆ ಇವರು ಇದನ್ನು ಯಾಕೆ ಇದೇ ರೀತಿ ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಇವು ಈ ಕೆರೆಗಳನ್ನ ಇದು ಒಂದೇ ಇದ್ದಿದ್ದು ಆ್ಯಕ್ಚುಲಿ ತಿಡುಗುಂದಿ ಎಕ್ಸ್ಟೆನ್ಷನ್ ಪ್ರಕಾರ ನಮ್ಗೆ ಏನು ನೀರು ಬರಬೇಕಾಗಿತ್ತು 28,000 ಹೆಕ್ಟರ್ ನೀರು ಆಗಬೇಕಾಯ್ತದೆ ನನ್ನ ಕಾಸ್ ಅದು ಅದ ಏನು ಎಕ್ವಿಡೇಟ್ ಮುಖಾಂತರ ಹೆಚ್ಚಿಗೆ ನೀರು ನಮಗೆ ಬರಬೇಕಾಗಿತ್ತು ಅದು ಬಂದಿಲ್ಲ ಅನ್ನೋ ನೋವಿನಿಂದ ರೇಣುಸಿದ್ದೇಶ್ವರಿ ಆತ್ ನೀರಾವರಿ ಯೋಜನೆ ಮಾಡಿರಿ ಅಂತ ಪ್ರಾರಂಭ ಮಾಡಿದೀವಿ ಯೋಜನೆಯ ಮೂಲ ಉದ್ದೇಶ ಅಲ್ಲೇ ವಿಫಲ ಆಗ್ಯದ ಆ್ಯಕ್ಚುಲಿ ನಮ್ಮದೇನು ಮಾಸ್ಟರ್ ಪ್ಲ್ಯಾನ್ ಕಮಿಟಿ ಅದ 7/4/2014 DN ದೇಸಾಯಿ ಅವರ ಅಧ್ಯಕ್ಷತೆಯೊಳಗೆ ಏನೋ ನಮ್ಮನ್ನು ನೀರಿನ ಅಲೋಕೇಶನ್ ಆಗಿತ್ತು ನಿಮಗೆ ದಾಖಲಾತಿ ಕೊಡ್ತೀನಿ ನಾನು ಆ ಅಲೋಕೇಶನ್ ಮೂಲ ಸ್ವರೂಪದ ಉದ್ದೇಶನೇ ಹಾಳಾಗ್ಯದಿಲ್ಲಿ ಸೊ ಇಂಥವೆಲ್ಲ ಸೂಕ್ಷ್ಮ ಅದಾವೆ ಇದಕ್ಕೆ ನಾನು ಇದಕ್ಕಿಂತ ನಿಮ್ಮ ಸದನದೊಳಗೆ
नानी विषय बेरे फोरम चर्चे प्रमाणिक प्रयत्न अद्वर दाखला मुंदू इंत अनेक विषय नान भाला हाँ भाला मुगद बेड अद्वारे अधिकारी यार हद्द दिवस सेल कुमार प्रसन्न चीफ मिनिस्टर ऑफिस अधिकारी यी बताये गोत सो प्रसन्न मुख्यमंत्री विशेष अधिकारी मन फैल बंद सर क्लियर आगे नन फोन बुधवार दिवस ना कमिटी मीटिंग हो दिवस मध्यान वूवरी ना मीटिंग मुगस ना रूम कूद सो इंतवेल वास्तविक बर नू मार सरकार यार मंत्री मुख्यमंत्री भाड़ जन ऐर बेरे बेरे कॉर्नर दू सोशियल मीडिया तोर्सने वांग बेरे बेरे रूप पुरस्कृति गोत नन गोति बट नान मन मूल बेरे बेरे संघटने मुख्यमंत्री उप मुख्यमंत्री मुख्यमंत्री सचिव ना मन मीन सो इन व्यवधान दिन के आगे अब वटार ऐन आर नन जन यार प्रयत्न आगे गोत नम जन ऐन बे अदर असमाधान नन नम जन हृदय दिन और हृदय स्पर्शी नन कृतज्ञ नानी मुख्यमंत्री नहीं नावे कूड़े ना प्रेस करी ना कन्वे मातीनो सरकार के निम परवा निम हृदय स्पर्शी अभिनंदन कृतज्ञ ना सरकार के निम प्रतिनिधिया नानती अंत अदर पत्रिकोष्ठिया कर्तनी बिकॉज आफ् देम परवा नान सरकार के विशेषवद अभिनंदन सल्ते तम मुखातर सो एनी क्वेश्चन अस्पायर स्पिरिट निमगागी प्रस्तुत पड़िसुत्तिदे वाव कार्ड कार्ड स्क्रैच माड़ी 80% वरेगू डिस्काउंट पड़ेरी 10ने वर्ष पूर्णगोळिसिद हिन्नेले निमगागी इल्लोंदु सुवर्णावकाश कार्ड स्क्रैच माड़ी ऑफर पड़ेरी।